ವೀಕ್ಷಕರೆ ಮಹಾಯುತ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿ ಶ್ರೀ ಸಂತ ರವಿದಾಸ್ ಮಹಾರಾಜ್ ಜಯಂತಿ. ರಾಜ್ಯದ ಖಾದಿ ಮತ್ತು ಗ್ರಾಮ ಉದ್ಯೋಗ ಕಮಿಷನರ್ ಆಯೋಗದ ನಿರ್ದೇಶಕರಾದ ಹಾಗೂ ಗೋವಾ ನಿರ್ದೇಶಕರಾದ ಎಸ್ಎಸ್ ತಾಂಬೆ ಅಥಣಿಯಲ್ಲಿ ಆಯೋಜಿಸಲಾದ ವಿವಿಧ ಯೋಜನೆಗಳು ಮತ್ತು ಸರ್ಕಾರದ ಯೋಜನೆಗಳು ಸಾಲ ಸೌಲಭ್ಯಗಳ ಬಗ್ಗೆ ಸಂದರ್ಭದಲ್ಲಿ ಪ್ರಯೋಜನ ಮಾಡಿದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ಅಥಣಿ ಲೆದರ್ ಕಷ್ಟದ ಅಂದರೆ ಸ್ಫೂರ್ತಿ ಎಂಬ ಸಂಸ್ಥೆಗೆ 1,50,00,000 ಅನುದಾನವನ್ನು ಅದರ ಆರಂಭೋತ್ಸವದ ಮತ್ತು ಉದ್ಘಾಟನಾ ಪ್ರಯುಕ್ತವಾಗಿ ಆಯೋಜನೆ ಮಾಡಲಾದ ಸಮಾಜ ಮಂದಿರದಲ್ಲಿ 1-10 ಕೋಟಿ ಅನುದಾನ ಪಡೆಯಬಹುದಾಗಿದೆ. ಚರ್ಮ ಕುಶಲಕರ್ಮಿಗಳು ಮುಂದೆ ಬಂದು ತಮ್ಮ ಪ್ರಯುಕ್ತವಾಗಿ ಕೆಲಸ ಮಾಡುತ್ತಾ ಕಾರ್ಖಾನೆ ಆರಂಭಿಸಲು ಉತ್ತೇಜನ ನೀಡುವ ಸಲುವಾಗಿ ಅದರಲ್ಲಿ 90% ಅನುದಾನ ಪಡೆಯಲಾಗಿದ್ದು ನಡೆಯಲಿರುವ ಬಗ್ಗೆ ತಿಳಿಸಿದರು. ಉಪಸ್ಥಿತರಿದ್ದ ಕರ್ನಾಟಕ ರಾಜ್ಯ ಶಿವಶರಣ ಹರಳಯ್ಯ, ಸಮಾಜ ದಲಿತ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಪುರಸಭೆ ಸದಸ್ಯರಾದ ದಿಲೀಪ್ ಕಾಂಬ್ಳೆ, ತಮ್ಮ ಸೌದಗರ್ ಬಯ್ಯಾಜಿ ಶೆಂದ, ದೊಡ್ಡಪ್ಪ ಹರಗಿ, ಆಯೋಜಕರಾದ ಶಿವು ಸೌದಕರ್ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದರು. ಗವರ್ಮೆಂಟ್ ಪ್ರೋಗ್ರಾಂ ಬಿಎಂಇಜಿಪಿ ಮತ್ತು ಖಾದಿ ಮತ್ತು ಗ್ರಾಮೋದ್ಯೋಗ ಕಮಿಷನ್ ಇವತ್ತು ಆಯೋಜನೆ ಮಾಡಲಾಗಿದ್ದೆ. ಅವರದ ರಾಜ್ಯದ ಡೈರೆಕ್ಟರಾದ ನಿರ್ದೇಶಕರಾದಂಥ ತಾಂಬೆ ಸಾಹೇಬರಿಗೊಂದು ಬಂದು ಇಲ್ಲಿ ಅಥಣಿಯಲ್ಲಿ ಬಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು. ಆ ಕಾರ್ಯಕ್ರಮದಲ್ಲಿ ಏನು ಸರ್ಕಾರದ ಧ್ಯೇಯ ಧೋರಣೆಗಳದಾವ ಮತ್ತು ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಯೋಗ ಕಮಿಷನ್ನಿಂದ ಏನೇನು ಸಹಕಾರಗಳು ಬೇಕು, ಏನೇನು ಸವಲತ್ತುಗಳು ಬೇಕು, ಅದು ಸರ್ ನಮ್ಮ ಜನರಿಗೆ ಮುಟ್ಟಬೇಕು, ಕುಶಲಕರ್ಮಿಗಳಿಗೆ ಮುಟ್ಟಬೇಕು, ಮತ್ತು ಯಾವ್ಯಾವ ಸ್ಕೀಮ್ಗಳು ಇದ್ದಾವೆ, ಆ ಸ್ಕೀಮ್ಗಳು ಯಾವ್ಯಾವ ಈ ಸದ್ಯ ಚಾಲ್ತಿಯಲ್ಲಿ ಇದ್ದಾವೆ ಮತ್ತು ಬ್ಯಾಂಕ್ದವರು ಯಾವ್ಯಾವ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ. ಈಗ ಸದ್ಯ ನಾನು ಅವ್ರು ಕೇಳಿದೆ, ಬಿಎಂಇಜಿಪಿ ನಮ್ಮಲ್ಲಿ ಒಂದು 50 ಜನ ರೆಡಿ ಆಗ್ತಾರೆ ಸರ್, ಬ್ಯಾಂಕ್ದವ್ರು ಕೊಡ್ಲಾಗ್ತಾ ಇದ್ದಾರೆ, 25 ಲಕ್ಷ ರೂಪಾಯಿ ಕೊಟ್ಟರೆ ಅದು 35% ಸಬ್ಸಿಡಿ ಸಿಗ್ತದೆ, ಅದನ್ನು ಸ್ಕೀಮನ್ನು ನಮಗೆ ಮಾಡಿಕೊಡ್ರಿ ಅಂತೇಳಿ ಕೇಳಿದಾಗ ಇದೇ ಹೇಳಿಬಿಟ್ರೆ ಅವರು ಒಂದು 50 ಬೇಕಾದ್ರೆ ಇವತ್ತಿಂದ ಇವತ್ತೇ ನಾನು ಆರ್ಡರ್ ಮಾಡ್ಕೊಡ್ತೀನಿ, ನೀವು ಮಾಡ್ಕೋರಿ ಅಂತ ಹೇಳಿದರು. ಇದರ ಅವರ ದೊಡ್ಡ ಗುಣ ಮತ್ತು ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಈ ಕಷ್ಟ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು ಮಾಡಿದ್ದಾರೆ, ಆ ಅತ್ರಿ ಕಷ್ಟ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೋಸ್ಕರ ಇವತ್ತು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಅವ್ರು ಬಂದಿದ್ದಾರೆ. ಇದರಿಂದಾಗಿ ಅವರು ಸಾಕಷ್ಟು ರೀತಿಯಾಗಿ ಈಗ ಡೆವಲಪ್ ಮಾಡಿದ್ದಾರೆ ಮತ್ತು ಮಿಷನರಿಗಳು ಹಾಕಿದ್ದಾರೆ. ಅದರ ಲಾಭ ನಮ್ಮ ಜನರು ನಮ್ಮ ಕುಶಲಕರ್ಮಿಗಳು ಅಲ್ಲಿಂದ ಪಡೆದುಕೊಳ್ಬೇಕು. ಆ ಪಡೆದುಕೊಂಡ ನಂತರ ಇವತ್ತು ಒಂದು ದಿನಕ್ಕೆ 100-10 ಜೊತೆ ರೆಡಿ ಮಾಡುವಂಥ ಒಂದು ಕುಟುಂಬ ಅದರ 100 ಜೊತೆ ಒಂದು. ವರದಿಗಾರರು ವಿಠಲ್ ಪೂಜಾರಿ.